ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ಏನ್ ಬರಿತಾ ಇದೀನಿ ಅಂತ ನೋಡಿದ್ರ, ಸೊ ನಾನು ತಮ್ಮನೇಲಿ ಹಾಕಿರೋ ಹಾಗೆ ಕರೆಸ್ಪಾಂಡೆನ್ಸ್ M.Sc ಕರೆಸ್ಪಾಂಡೆನ್ಸ್ ಮಾಡ್ತಾ ಇದೀನಿ, ಅದ್ರದ್ದೇ ಅಸೈನ್ಮೆಂಟ್ಸ್ ಬರಿತಾ ಇರೋದು. ಸೊ ಕರೆಸ್ಪಾಂಡೆನ್ಸ್ ಅಂದ್ರೆ ನನ್ನೂ ಜೀರೋ ನಾಲೆಜ್ ಇತ್ತು, ನನಗೂ ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ನಾನು ತುಂಬಾ ವೆಬ್ಸೈಟ್ಸ್ ಅಲ್ಲಿ ನೋಡ್ತಾ ಇದ್ದೆ, ಯಾವ್ದು ಕರೆಸ್ಪಾಂಡೆನ್ಸ್ ಕಾಲೇಜ್ ಅನ್ನೋದೇ ನನ್ಗೆ ಗೊತ್ತಿರಲಿಲ್ಲ. ಸೊ ಎಲ್ಲ ನಾನು ಬ್ರೌಸ್ ಮಾಡ್ತಿದ್ದೆ ಯಾವ್ದಿರ್ಬೋದು ಅಂತ. ಅಂಡ್ ಯಾಕೆ ಅಂತಂದ್ರೆ, ನಾನು ಫ್ರಮ್ ಪಿ ಯು ಡಿಗ್ರಿ ಬಿ ಎಡ್ ಎಲ್ಲ ಮಾಡಿರೋದು ಕೂಡ ರೆಗ್ಯುಲರ್ ಅಲ್ಲೇ. ಅಂಡ್ ಡಿಗ್ರಿ ಮತ್ತೆ ಬಿ ಎಡ್ ಬಂದು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಥವಾ ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ ಇವೆರಡರಲ್ಲೇ ಮಾಡಿರೋಂಥದ್ದು. ಅಂಡ್ ಸಡನ್ಲಿ ಯೂನಿವರ್ಸಿಟಿ ಚೇಂಜ್ ಆಗುತ್ತೆ, ಇದು ಯೂಸ್ ಮಾಡಿದ್ದು M.Sc ಮ್ಯಾಥಮೆಟಿಕ್ಸ್ ಅಲ್ಲಿ ಆಗಿರೋದ್ರಿಂದ ಸಿಲೆಬಸ್ ಹೇಗಿದೆ ಅಂತಂದ್ರೆ, ನನ್ನ ಫ್ರೆಂಡ್ಸ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಮುಗಿಸಿರೋರು ಇದ್ದಾರೆ, ಅವ್ರ ಸಿಲೆಬಸ್ ನಮ್ಮ ಸಿಲೆಬಸ್ ಕಂಪೇರ್ ಮಾಡಿ ನೋಡಿದಾಗ ಆಲ್ಮೋಸ್ಟ್ 90% ಸೇಮ್ ಇದೆ ಟಾಪಿಕ್ಸ್. ನಮಗೆ ನಿಯರ್ ಬೈ ರೀಜನಲ್ ಸೆಂಟರ್ ಯಾವ್ದಿದೆಯೋ ಅದ್ರಲ್ಲಿ ನಾವು ಅಡ್ಮಿಷನ್ ಆಗಿರ್ತೀವಲ್ವಾ, ಅಲ್ಲಿ ನಮಗೆ HOD ಫೋನ್ ನಂಬರ್ ಕೊಡ್ತಾರೆ. ಅಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಒಂದು ಫೋನ್ ನಂಬರ್ ಕೊಡ್ತಾರೆ, ಅವರು ನಮಗೆ ಟೆಲಿಗ್ರಾಮ್ ಅಲ್ಲಿ ಒಂದು ಗ್ರೂಪ್ ಮಾಡ್ತಾರೆ. ಸೊ ಆ ಗ್ರೂಪ್ ಅಲ್ಲಿ ಎಲ್ಲ M.Sc ಮ್ಯಾಥಮೆಟಿಕ್ಸ್ ಅವರೆಲ್ಲ ಒಂದು ಗ್ರೂಪ್ ಅಲ್ಲಿ ಇರ್ತೀವಿ. ಸೊ ಏನಾದ್ರು ಇನ್ಫಾರ್ಮೇಶನ್ ಇದ್ರೆ ಅದ್ರಲ್ಲಿ ಹಾಕ್ತಾರೆ, ನಾವು ಅದ್ರಲ್ಲಿ ತಿಳ್ಕೊಬಹುದು. ಸೊ ಅದರಿಂದ ಒಂದು ಸ್ವಲ್ಪ ಯೂಸ್ ಆಗುತ್ತೆ, ಸೊ ದಟ್ ಏನಾದ್ರು ಇನ್ಫಾರ್ಮೇಶನ್ ಇದ್ರೆ ನಮ್ಗೆ ತಿಳಿಸ್ತಾರೆ. ಅದಲ್ಲೇನಿಲ್ಲ, ಬಟ್ ನಾವು ಯಾವ ಯೂನಿವರ್ಸಿಟಿಗೆ ಸೇರ್ಕೋತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫೈನಲಿ ಯಾವ ಯೂನಿವರ್ಸಿಟಿ ಅಂತಂದ್ರೆ, ಲೈಕ್ ಅದು ಮೇಕ್ ಶೋರ್ ದಟ್ ಆ ಯೂನಿವರ್ಸಿಟಿ ಬಂದು DB ಆ್ಯಂಡ್ UGC ಅಪ್ರೂವ್ಡ್ ಆಗಿರಬೇಕು. ಇಲ್ಲ ಅಂದರೆ ನೀವು ನೆಕ್ಸ್ಟ್ ಆ ಸರ್ಟಿಫಿಕೇಟ್ ತೊಗೊಂಡಾಗ ಅದಕ್ಕೊಂದು ವ್ಯಾಲ್ಯೂ, ಮತ್ತು ನೀವೇನಾದ್ರು ಗೌರ್ಮೆಂಟ್ ಜಾಬ್ಸ್ಗೆ ಟ್ರೈ ಮಾಡ್ತಿದ್ರೆ ಅದಕ್ಕೂ. ವೆಬ್ಸೈಟಲ್ಲಂತೂ ಬೇಜಾರ್ ನಂಬರ್ಗಳು ಹಾಕ್ಬಿಟ್ಟಿರ್ತಾರೆ, ಯೂನಿವರ್ಸಿಟಿ ಸೇರ್ಕೊಳ್ಳಿ ಅಂತ, ಕರೆಸ್ಪಾಂಡೆನ್ಸ್ ಯೂನಿವರ್ಸಿಟಿ, ಡಿಸ್ಟೆನ್ಸ್ ಎಜುಕೇಷನ್ ಯೂನಿವರ್ಸಿಟಿ ಅಂತ ಎಷ್ಟೋ ನಂಬರ್ಸ್ ಇರುತ್ತೆ. ಸೊ ಆ ಯೂನಿವರ್ಸಿಟಿ ನೇಮ್ಸ್ ಹೇಳಕ್ ಹೋಗಲ್ಲ, ಬಟ್ ನಾನು ಕೂಡ ತುಂಬ ನಂಬರ್ಸ್ ಕಾಲ್ ಮಾಡಿ ಆ್ಯಂಡ್ ಆ ಯೂನಿವರ್ಸಿಟಿ ಕಾಲ್ ಬ್ಯಾಕ್ ತುಂಬ ಮಾಡ್ತಿರ್ತಾರೆ, ಯಾಕಂದರೆ ನಾವು ಆ ಯೂನಿವರ್ಸಿಟಿ ಹೋಗಿ ಜಾಯ್ನ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ಬಟ್ ಅವೆಲ್ಲ UGCಯಿಂದ ಅಪ್ರೂವ್ಡ್ ಆಗಿರಲ್ಲ. ಸೊ ಆ ಯೂನಿವರ್ಸಿಟಿ ನೇಮ್ಸ್ ನಾನು ಹೇಳಕ್ ಹೋಗಲ್ಲ, ಬಟ್ ಮೇಕ್ ಶೋರ್ ನೀವು ಸೇರೋಕ್ಕೆ ಮುಂಚೆ ಇದು ಎಲ್ಲ ನೆನ್ಪಿಟ್ಕೊಳ್ಳಿ. ಇದೆಲ್ಲ ಬಿಟ್ಟರೆ ನೀವು ಯಾವ ಯೂನಿವರ್ಸಿಟಿಗಾನು ಜಾಯ್ನ್ ಆಗಲಿ, ಬಟ್ ಮೇಕ್ ಶೋರ್ ದಟ್ DEB ಮತ್ತು UGCಯಿಂದ ಸರ್ಟಿಫೈಡ್ ಆಗಿದೆಯಾ ಆ ಯೂನಿವರ್ಸಿಟಿ ಅನ್ನೋದನ್ನ ತಿಳ್ಕೊಳ್ಳಿ. ಸೊ ಕಮಿಂಗ್ ಬ್ಯಾಕ್ ಟು ನಾನು ಯಾವ ಯೂನಿವರ್ಸಿಟಿಗೆ ಜಾಯ್ನ್ ಆದೆ, ಸೊ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಗೆ ನಾನು ಜಾಯ್ನ್ ಆಗಿರೋಂಥದ್ದು ಯಾವತ್ತು ಅಂತಂದರೆ, ಲಾಸ್ಟ್ ಇಯರ್ 2022 November 15th ಜಾಯ್ನ್ ಆದೆ. ಆ್ಯಂಡ್ ಬೈ ಡಿಸೆಂಬರ್ ನನಗೆ ID ಕಾರ್ಡ್ ಕೊಟ್ಟರು. ಆ್ಯಂಡ್ January 1st ವೀಕಲ್ಲಿ ಅನ್ಕೋತೀನಿ ನನಗೆ ಅಸೈನ್ಮೆಂಟ್ಸ್ ಬರುತ್ತೆ. ಆ್ಯಂಡ್ ಒಂದು ಆ್ಯಪ್ ಕೂಡ ಅದರಲ್ಲಿರುತ್ತೆ, KSOU ಅನ್ನೋದು, ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲೇ ನಮಗೆ ಸಾಫ್ಟ್ ಕಾಪಿ ಕೊಡ್ತಾರೆ. ಸೊ ನಮಗೆ ನೋಟ್ಸು ಪ್ರಿಂಟೆಡ್ ನೋಟ್ಸ್ ಎಲ್ಲ ಕೊಡಲ್ಲ, ಸಾಫ್ಟ್ ಕಾಪಿ ಇರುತ್ತೆ, PDF ಥರ. ನಾವು ಅದನ್ನ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಆ್ಯಂಡ್ ಅಸೈನ್ಮೆಂಟ್ಸ್ ಬರೆದು ನಾವು ಪೋಸ್ಟ್ ಮಾಡಬೇಕು ಅವ್ರು ಕೊಡೋ ಅಡ್ರೆಸ್ಗೆ. ಸೊ ಈ ಅಸೈನ್ಮೆಂಟ್ಸ್ ಬರೆಯೋದು ಅಷ್ಟೇ, ಎಲ್ಲ ಸಬ್ಜೆಕ್ಟ್ಸ್ಗೂ ನಮಗೆ ಅಸೈನ್ಮೆಂಟ್ಸ್ ಇರುತ್ತೆ, 20 marks ಪರ್ ಸಬ್ಜೆಕ್ಟ್ ಇರುತ್ತೆ. ಈ ಅಸೈನ್ಮೆಂಟ್ ವಿಷಯಕ್ಕೆ ಬಂದರೆ ಸ್ವಲ್ಪ ಬೇಜಾರಾಗುತ್ತೆ, ಯಾಕಂತಂದರೆ ನಾವು ರೆಗ್ಯುಲರಲ್ಲಿ ಇರ್ಬೇಕಾದ್ರೆ ಏನು ಮಾಡ್ತೀವಿ ಹೇಳಿ, ಫ್ರೆಂಡ್ಸ್ ಇರ್ತಾರೆ, ಫ್ರೆಂಡ್ಸ್ ಅಸೈನ್ಮೆಂಟ್ ಬರೀತಾರೆ, ನಾವು ಶೇರ್ ಮಾಡ್ಬೋದು ಆ್ಯಂಡ್ ನಾವು ಬರೆದಿದ್ದು ಅವ್ರಿಗೆ ಶೇರ್ ಮಾಡಿ ಸ್ವಲ್ಪ ಮಿಕ್ಸ್ ಏನೋ ಒಂದು ಮಾಡಿಬಿಡ್ತೀವಿ, ಅಸೈನ್ಮೆಂಟ್ಸ್ ಬಂದ್ಬಿಡ್ತೀವಿ. ಸೊ ಇದೇ ಆಗಿ ಅಂತಂದರೆ ಯಾರೋ ಇರ್ತಾರೆ, ಸೊ ಇದರಲ್ಲಿ ಫ್ರೆಂಡ್ಸ್ ಇರಲ್ಲ. ಫ್ರೆಂಡ್ಸ್ ಇನ್ ದ ಸೆನ್ಸ್ ಕರೆಸ್ಪಾಂಡೆನ್ಸ್ ಅಲ್ಲಿ ನಮಗೆ ಗೊತ್ತಿರೋ ಸೇರ್ಕೊಂಡ್ರೆ ಅದೊಂಥರ, ಬಟ್ ಇಲ್ಲಿ ನಮಗೆ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ರೆಗ್ಯುಲರ್ ಆಗಿ ಮುಗಿಸ್ಕೊಂಡ್ಬಿಟ್ಟಿದ್ದಾರೆ M.Sc. ಸೊ ಇವಾಗ ನಾನು ಫ್ರೆಶ್ ಆಗಿ ಹೋಗ್ಬಿಟ್ಟು M.Sc. ಸೇರ್ಕೊಂತಿರ್ತೀನಿ. ಸೊ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಇರಲ್ಲ, ಬೇರೆ ಯಾರಾದ್ರೂ ಬಂದು ಅಡ್ಮಿಷನ್ ಆಗಿರ್ತಾರೆ, ಬಟ್ ನಮಗೆ ಅದು ಗೊತ್ತಿರಲ್ಲ, ಅವ್ರ ಡೀಟೇಲ್ಸ್ ಗೊತ್ತಿರಲ್ಲ, ನಮ್ಮ ಡೀಟೇಲ್ಸ್ ಅವ್ರಿಗೆ ಗೊತ್ತಿರಲ್ಲ. ಜಸ್ಟ್ ನಾವು ಹೋಗ್ತೀವಿ ರೀಜನಲ್ ಸೆಂಟ್ರಲ್ಲಿ, ಅಡ್ಮಿಷನ್ ಆಗಿರ್ತೀವಿ, ಬರ್ತೀವಿ, ಅಸೈನ್ಮೆಂಟ್ಸ್ ಇಸ್ಕೋತೀವಿ, ಸುಮ್ಮನಾಗ್ತೀವಿ. ಬಟ್ ಫ್ರೆಂಡ್ಸ್ ನೋ ಇರಲ್ಲ, ಫ್ರೆಂಡ್ಸ್ ಇರಲ್ಲ, ಸೊ ದಟ್ ವಿ ಕಾಂಟ್ ಶೇರ್ ಎನಿ ಅಸೈನ್ಮೆಂಟ್ಸ್, ಆ ಥರ ಇರಲ್ಲ ಚಾನ್ಸ್. ಅದೊಂದು ಬೇಜಾರಾಗುತ್ತೆ ಅಸೈನ್ಮೆಂಟ್ಸ್ ಬರಿಬೇಕಂದ್ರೆ. ಇನ್ನು ಅದು ಬಿಟ್ಟರೆ ಎಲ್ಲ ಚೆನ್ನಾಗಿರುತ್ತೆ. ಅಂದರೆ ಅಸೈನ್ಮೆಂಟ್ಸಲ್ಲಿ ಹೇಗೆ ಅಂದರೆ, ಪರ್ ಸಬ್ಜೆಕ್ಟ್ 20 marks ಇರುತ್ತೆ. ಸೊ 20 marks ಇರೋದ್ರಿಂದ ನಾವೆಲ್ಲ ಸಬ್ಜೆಕ್ಟ್ಗೂ ಎಲ್ಲ ಕ್ವೆಶನ್ಸು ಅಟೆಂಡ್ ಮಾಡಿ ನಾವು ಪೋಸ್ಟ್ ಮಾಡಬೇಕಾಗುತ್ತೆ. ಸೊ ಈ ಅಸೈನ್ಮೆಂಟ್ಸ್ ಬರೆಯುವಾಗ ಸ್ವಲ್ಪ ರೂಲ್ಸ್ ಕೂಡ ಹಾಕಿರ್ತಾರೆ, ಯಾವ್ಯಾವ ರೀತಿ ಬರಿಬೇಕು, ಯಾವ್ಯಾವ ಪೆನ್ನಲ್ಲಿ ಬರಿಬೇಕು. ಆ್ಯಂಡ್ ಯಾವುದಾದ್ರೂ ನಮಗೆ ರೂಲ್ಸ್ ಅರ್ಥ ಆಗಿಲ್ಲ ಅಂತಂದರೆ, ವಿ ಕ್ಯಾನ್ ಕಾಂಟ್ಯಾಕ್ಟ್ ಟು ದ HOD. HOD ನಂಬರ್ ನಮ್ಗೆ ಆಲ್ರೆಡಿ ರೀಜನಲ್ ಸೆಂಟ್ರಲ್ಲಿ ಕೊಟ್ಟಿರ್ತಾರೆ, ಅದಕ್ಕೆ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಮಗೆ ಸ್ವಲ್ಪ ಬ್ರೀಫ್ ಮಾಡ್ತಾರೆ, ಅದರಿಂದ ನಾವು
ಅಸೈನ್ಮೆಂಟ್ಸ್ ಕಂಪ್ಲೀಟ್ ಮಾಡ್ಬೋದು. ಆ್ಯಂಡ್ ಅಸೈನ್ಮೆಂಟ್ಸ್ ಈ ನನ್ನ ಈಗ ನನ್ನ ಥರನೇ ಯಾರಾದರೂ 2022-23 ಜುಲೈ ಸೈಕಲಲ್ಲಿ ಸೇರ್ಕೊಂಡಿರೋ ಆದರೆ ಅಸೈನ್ಮೆಂಟ್ಸ್ ಲಾಸ್ಟ್ ಡೇಟ್ ಬಂದು March 20 ಅಂತ ಹೇಳಿದ್ದಾರೆ. ಸೊ ಬೇಗ ಬೇಗ ಬರೀಬೇಕು. ಅಡ್ಮಿಷನ್ ಫೀಸ್ ಅಂತ ಬಂದರೆ ಎಲ್ಲ ಬ್ರಾಂಚಸ್ಗೂ ಡಿಫ್ರೆಂಟ್ ಡಿಫ್ರೆಂಟ್ ಫೀಸ್ ಇರುತ್ತೆ. ಆ್ಯಂಡ್ ಇಲ್ಲಿ ಕ್ಯಾಸ್ಟ್ ಬೇರೆ ಕ್ಯಾಸ್ಟ್ ಈ ಕ್ಯಾಸ್ಟ್ ಅಂತ ಏನಿಲ್ಲ, ಎಲ್ಲ ಒಂದೇ ಫೀಸ್ ಇರುತ್ತೆ ಎಲ್ಲರಿಗೂ. ಬಟ್ ಸ್ಪೆಷಲಿ ವುಮೆನ್ಸ್ಗೆ ಅಂದರೆ ಗರ್ಲ್ಸ್ಗೆ ಯಾರು ಎಜುಕೇಷನ್ ಮಾಡ್ತಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಇದ್ದಲ್ಲಿ ಅವಾಗ ಕನ್ಸೆಷನ್ ಕೊಡ್ತಾರೆ. ಆ್ಯಂಡ್ ಆಟೋ ಡ್ರೈವರ್ ಮಕ್ಕಳಿಗೂ ಕನ್ಸೆಷನ್ ಇದೆ. ಆ್ಯಂಡ್ ಕೋವಿಡ್ ಪೇರೆಂಟ್ಸ್ ಡೆತ್ ಆಗಿದ್ದರೆ ಅವರಿಗೂ ಕನ್ಸೆಷನ್ ಇದೆ. ಸೊ ಇಷ್ಟು ಫೆಸಿಲಿಟಿ ಅಡ್ಮಿಷನ್ ಪ್ರೊಸೆಸಲ್ಲಿ ಸಿಗುತ್ತೆ. ಸೊ ಇನ್ನೊಂದು ವಿಷಯ ಏನು ಗೊತ್ತಾ, ರೆಗ್ಯುಲರ್ ಅಲ್ಲ ಅಂದರೆ ಕರೆಸ್ಪಾಂಡೆನ್ಸ್ ಅಲ್ಲಿ ಕೂಡ ನಿಮ್ಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಯಾಕೆ ಹೇಗೆ ಅಂತಂದರೆ, ಸೊ ಓನ್ಲಿ ಫಾರ್ SC ST OBC ಮೈನಾರಿಟಿ ಈ ಇಷ್ಟು ಕ್ಯಾಸ್ಟ್ಗಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಆ್ಯಂಡ್ ಸ್ವಲ್ಪ ಪ್ರೊಸೀಜರ್ ಕೂಡ ಇದೆ. ಅಲ್ಲಿ SSP ಪೋರ್ಟಲಲ್ಲಿ ಹೋಗ್ಬಿಟ್ಟು ಲಾಗಿನ್ ಆಗಿ ಅವರ ಡೀಟೇಲ್ಸ್ಗಳೆಲ್ಲ ಸಬ್ಮಿಟ್ ಮಾಡಿ ಆ್ಯಂಡ್ ಅವ್ರು ಕೇಳುವಂಥ ಮಾಸ್ ಕಾರ್ಡ್ಸು ಮತ್ತು ಸ್ವಲ್ಪ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸು ಅದೆಲ್ಲ ನಾವು ಜೆರಾಕ್ಸ್ ಮಾಡಿಸಿ ಅಟೆಸ್ಟೆಡ್ ಮಾಡಿ ನಾವು ರೀಜನಲ್ ಸೆಂಟ್ರು ನಾವೆಲ್ಲ ಅಡ್ಮಿಷನ್ ಆಗಿರ್ತೀವಿ ನೋಡಿ ಅಲ್ಲೇ ಹೋಗಿ ಕೊಡಬೇಕು. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ವರ್ಕಿಂಗ್ ಯಾರು ಮಾಡ್ತಿದ್ದಾರೋ ಅವ್ರಿಗೆ ಇದು ಸಿಗಲ್ಲ. ಸೊ ಯಾರ್ಯಾರು ವರ್ಕಿಂಗ್ ಮಾಡ್ತಿಲ್ಲ ಸರ್ ನಿರುದ್ಯೋಗ ಸರ್ಟಿಫಿಕೇಟ್ ಒಂದು ತಗೊಳ್ತಾ ಹೋಗ್ಬೇಕು, ಅದು ಇದ್ರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬರೋದು ಅಂತ ನಾನು ತಿಳ್ಕೊಂಡಿರೋದು. ಸೊ ಅದೊಂದು ತೊಗೊಂಡು ಹೋಗ್ಲೇಬೇಕು. ಸೊ ಅದು ಕೂಡ ಯಾರು ಮಾಡ್ಕೊಡ್ತಾರೆ ಅಂತ ಅಂದರೆ, ಸೊ ಸೈಬರ್ ಸೆಂಟ್ರಲ್ಲೂ ಮಾಡ್ಕೊಡ್ತಾರೆ, ಸೆಂಟರ್ಸ್ ಎಲ್ಲ ನೀವು ವಿಚಾರಿಸಿದ್ರೆ ಅವ್ರು ನಿಮಗೆ ಮಾಹಿತಿ ಕೊಡ್ತಾರೆ. ಆ್ಯಂಡ್ ಇದಿಷ್ಟೇ ಅಲ್ಲ, ಸೊ ಬಿಫೋರ್ ಅಡ್ಮಿಷನ್ ಕೂಡ ಇದು ಪ್ರೊಸೆಸ್ ಮಾಡ್ಬೋದಂತೆ. ಸೊ ಫೀಸ್ ಕನ್ಸೆಷನ್ ಬೇಕಾದಲ್ಲಿ, ಸೊ ಆಫ್ಟರ್ ಅಡ್ಮಿಷನ್ ಕೂಡ ನಾವು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೋದು. ಬಿಫೋರ್ ಅಡ್ಮಿಷನ್ಗೆ ಬೇರೆ ಪ್ರೊಸೆಸ್ ಇರುತ್ತೆ, ಆಫ್ಟರ್ ಅಡ್ಮಿಷನ್ಗೆ ಬೇರೆ ಪ್ರೊಸೆಸ್ ಇರುತ್ತೆ. ಸೊ ಅದನ್ನು ನೀವು ರೀಜನಲ್ ಸೆಂಟ್ರಲ್ಲೇ ಬಿಫೋರ್ ನೀವೆಲ್ಲ ಕ್ವೈರಿ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಯಾರಾದರೂ ಈ ಥರ ನಂತರನೇ ಕರೆಸ್ಪಾಂಡೆನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ಬೆಂಗಳೂರಲ್ಲಿ 3 ರೀಜನಲ್ ಸೆಂಟರ್ಸ್ ಇದ್ದಾವೆ. ಅದರದ್ದು ಫೋನ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಅವ್ರು ಎನಿ ಟೈಮ್ ಪಿಕ್ ಮಾಡ್ತಾರೆ, ಸಮ್ 10-5 o'clock ಟೈಮ್ ಇರುತ್ತೆ. ನಾವು ನೀವು ಯಾವಾಗಾದರೂ ಫೋನ್ ಮಾಡಿ ಕ್ವೈರಿ ಮಾಡ್ಕೋಬೋದು. ಫ್ರೆಂಡ್ಸ್, ಫೈನಲಿ ನೀವು ಯಾರಾದರೂ BEd ಅಪ್ಲೈ ಮಾಡಬೇಕು ಕರೆಸ್ಪಾಂಡೆನ್ಸಲ್ಲಿ ಅಂತ ಅಂದರೆ KSOU ಅಡ್ಮಿಷನ್ಸ್ ಆಲ್ರೆಡಿ ನಡೀತಾ ಇದೆ. ಸೊ ಆದರೆ ಸ್ವಲ್ಪ ಬೇಸಿಕ್ ಅವ್ರ ಎಲಿಜಿಬಿಲಿಟಿ ಕೇಳಿರೋದು ಏನಂತ ಅಂದರೆ, ಸೊ ನಮಗೆ ಡಿಗ್ರಿ ಆಗಿರಬೇಕಂತೆ. ಆ್ಯಂಡ್ TCH ಆರ್ DEd ಇವೆರಡರಲ್ಲಿ ಒಂದಾಗಿರಬೇಕು, ಜೊತೆಗೆ 2 years ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಪಡೆದಿರಬೇಕಂತೆ. ಸೊ ಇದಿಷ್ಟು ಇದ್ರೇ BEd ಕರೆಸ್ಪಾಂಡೆನ್ಸ್ ಮಾಡೋಕ್ಕಾಗೋದು ಅಂತ ನನಗೆ ಇನ್ಫಾರ್ಮೇಷನ್ ಸಿಕ್ತು. ಆ್ಯಂಡ್ ಇನ್ನೊಂದು ಏನಂದರೆ, ಇದು ಲಾಸ್ಟ್ ಡೇಟ್ ಬಂದು February 20. ಸೊ ಈ ಮಂತ್ 20 ಡೇಟ್ ಇರುತ್ತೆ, ನೀವು ಯಾವಾಗಾದರೂ ಅಡ್ಮಿಷನ್ ಆಗ್ಬೋದು ನಿಮ್ಮ ನಿಯರ್ ಬೈ ರೀಜನಲ್ ಸೆಂಟರ್ಗೆ ಹೋಗ್ಬಿಟ್ಟು. ಸೊ ಯಾರ್ಯಾರು ಕರೆಸ್ಪಾಂಡೆನ್ಸ್ನ ಯಾರು ಸ್ವಲ್ಪ ಜನ ಹೇಳ್ತಾರೆ ಮಾಡಿದ್ರೆ ಯೂಸ್ ಇಲ್ಲ ಅಥವಾ ಮುಂದೆ ಮಾಡಿದ್ರೆ ಗೌರ್ಮೆಂಟ್ ಎಕ್ಸಾಮ್ಸ್ ಬರೋಕ್ಕಾಗಲ್ಲ ಅಂತ, ಸೊ ಅದೆಲ್ಲ ಸುಳ್ಳು. ಸೊ ಗೌರ್ಮೆಂಟ್ ಎಕ್ಸಾಮ್ಸ್ ಸಹ ಬರೀಬೋದು ನಾವು ಈ ಸರ್ಟಿಫಿಕೇಟ್ ಇಟ್ಕೊಂಡು. ಬಟ್ ಯಾವ ಯೂನಿವರ್ಸಿಟಿ ಅನ್ನೋದು ಮ್ಯಾಟರ್ ಆಗುತ್ತೆ, ಅದೆಲ್ಲ ಸ್ವಲ್ಪ ನೋಡಿಕೊಂಡು ಚೂಸ್ ಮಾಡ್ಕೊಳ್ಳಿ. ನಿಮಗೆ ಓದೋ ಇಂಟ್ರೆಸ್ಟ್ ಇತ್ತು ಅಂತಂದರೆ ತೊಗೊಂಡು ಮನೆಯಲ್ಲೇ ಕೂತ್ಕೊಂಡು ಓದಿ, ಏನಾದ್ರು ಡೌಟ್ ಇದ್ದರೆ ಹೆಚ್ಚುವರಿ ನಂಬರ್ಸ್ ಕೊಟ್ಟಿರ್ತಾರೆ ಅವ್ರಿಗೆ ಒಂದು ಸ್ವಲ್ಪ ಕಾಲ್ ಮಾಡಿ. ಆ್ಯಂಡ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಸಹ ಇದೆ ಅಂತ ಹೇಳಿದ್ದಾರೆ, ಬಟ್ ನಂದು ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೂ ಸಹ ಗೊತ್ತಿಲ್ಲ. ಅದು ಏನಾದರೂ ಅಪ್ಡೇಟ್ ಸಿಕ್ಕಿದ್ರೆ ನಾನು ನಿಮ್ಗೆ ಹೇಳ್ತೀನಿ. ಬಟ್ ಈಗ ಯಾರಾದರೂ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ಹಿಂದೆ ಟಾಕ್ಬೇಡಿ, ಸ್ಟಾರ್ಟ್ ಮಾಡಿ, ಸಕ್ಸಸ್ ಆಗುತ್ತೆ. ಸೊ ಆಲ್ ದಿ ಬೆಸ್ಟ್ ಯಾರಾದ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ಬ್ಲಾಗ್. ಮೇಕ್ ಶೋರ್ ಯು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸೊ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್ ಬಾಯ್.